ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ವಿಶೇಷ. ಇವತ್ತೊಂದು ಮಹತ್ವದ ಸುದ್ದಿ, ಅದು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಿದ್ದು. ಏನು, ಸದ್ಯದಲ್ಲೇ ನಿವೃತ್ತರಾಗಿರುವ ರಾಜ್ಯ ಲೋಕಾಯುಕ್ತರ ಏನಿದ್ದಾರೆ ವಿಶ್ವನಾಥ್ ಶೆಟ್ಟಿ ಅವರು, ಅವರು ನಿನ್ನೆ ಆಡಿರುವ ಮಾತುಗಳು, ಸೊ ಇದು ಬಹಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಅವರು ಹೇಳಿದ್ದಾರೆ, ACB ಲೋಕಾಯುಕ್ತದ ಅಧೀನದಲ್ಲೇ ಇರಬೇಕು. ಕರ್ನಾಟಕದಲ್ಲಿ ಲೋಕಾಯುಕ್ತ ಇದೆಯಲ್ಲ, ಆ ಸಂಸ್ಥೆಯದ್ದು ಒಂದು ದೀರ್ಘ ಇತಿಹಾಸ ಇದೆ. ಲೋಕಾಯುಕ್ತ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಡೆಸಿದ್ದನ್ನು ನಾನು ಅದೊಂದು ಚಳವಳಿ ಅನ್ನುವ ರೀತಿಯಲ್ಲಿ ತೆಗೆದುಕೊಂಡೆ. ಈ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಅವರು ಒಂದು ಹೊಸ ಆಯಾಮವನ್ನು ಕೊಟ್ಟರು. ಭ್ರಷ್ಟಾಚಾರದ ವಿರುದ್ಧ ಅವರು ನಡೆಸಿದ ಹೋರಾಟ ಐತಿಹಾಸಿಕ. ಅದರಂತೆ ಜಸ್ಟಿಸ್ ವೆಂಕಟಾಚಲ ಅವರು ಕೂಡ ಲೋಕಾಯುಕ್ತವನ್ನು ಕರ್ನಾಟಕದ ಜನ ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಮಾಡಿದರು. ಸಂತೋಷ್ ಹೆಗಡೆಯವರು ಅಕ್ರಮ ಗಣಿಗಾರಿಕೆಗೆ ಸಂಬಂಧ ಕೊಟ್ಟ ಹಾಗೆ ನೀಡಿರುವ ವರದಿ ಇದೆಯಲ್ಲ, ಅದು ಇಡೀ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಸಂಚಲನವನ್ನೇ ಮೂಡಿಸಿತು. ಯಡಿಯೂರಪ್ಪ ಜೈಲಿಗೆ ಹೋಗಿ ಬರುವಂತೆ ಮಾಡಿತು. ಈ ಒಂದು ರೀತಿಯಲ್ಲಿ ಈ ಲೋಕಾಯುಕ್ತ ಅಧಿಕಾರಸ್ಥರಿಗೆ ಸಿಂಹಸ್ವಪ್ನವಾಗಿತ್ತು. ಅಧಿಕಾರದಲ್ಲಿರುವವರು ಲೋಕಾಯುಕ್ತಕ್ಕೆ ಹೆದರುವಂತೆ ಆಗಿತ್ತು. ತಮ್ಮ ಭ್ರಷ್ಟಾಚಾರದ ಪ್ರಕರಣಗಳು ಎಲ್ಲಿ ಬೆಳಕಿಗೆ ಬಂದುಬಿಡ್ತವೆ ಅನ್ನುವ ಭಯ ರಾಜಕಾರಣಿಗಳಿಗೆ ಕಾಡ್ತಾ ಇತ್ತು ಅನ್ನುವುದರಲ್ಲಿ ಯಾವುದೇ ಅನುಮಾನ. ಇಂಥ ಒಂದು ಸನ್ನಿವೇಶದಲ್ಲಿ ಅಧಿಕಾರಕ್ಕೆ ಬಂದವರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಕೆಲಸಗಳನ್ನು ಹಲವಾರು ಮಾಡಿದ್ದಾರೆ, ಬಡವರಿಗೆ, ಹಿಂದುಳಿದವರಿಗೆ, ಒಂದವರಿಗೆ, ದಲಿತರಿಗೆ. ಅದೇ ರೀತಿ ಇಂದಿರಾ ಕ್ಯಾಂಟೀನ್ ಅಂತ ಯೋಜನೆಯನ್ನು ತಂದವರು. ಕರ್ನಾಟಕ ಹಸಿವು ಮುಕ್ತವಾದ ರಾಜ್ಯ ಆಗಬೇಕು ಅಂತ ಕರೆಸ್ಕೊಂಡರು. ಇದನ್ನೆಲ್ಲ ನಾವು ಎಪ್ರಿಸಿಯೇಟ್ ಮಾಡ್ತೀವಿ. ಆದರೆ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡ ತೀರ್ಮಾನ ಎಂದೂ ಕೂಡ ಕ್ಷಮಾರ್ಹ ಅಲ್ಲ. ಅದನ್ನು ಯಾವ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಲೋಕಾಯುಕ್ತದ ಮೂಲ ಶಕ್ತಿಯ ಹರಣ ಮಾಡಿದರು. ACBಯನ್ನು ರಚಿಸಿ ಏನು ಲೋಕಾಯುಕ್ತ ಪೊಲೀಸರಿಗೆ ಏನಿತ್ತು ವಿಶೇಷ ಅಧಿಕಾರ, ಆ ಅಧಿಕಾರವನ್ನು ಕಿತ್ಕೊಂಡರು. ಯಾವುದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆ ನಡೆಸಿ ಅವರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಬಹುದಾಗಿತ್ತು. ಆ ಅಧಿಕಾರವನ್ನು ACBಗೆ ಕೊಟ್ಟರು. ACB ಸರ್ಕಾರದ ಅಧೀನ ಸಂಸ್ಥೆ. ಸರ್ಕಾರದಲ್ಲಿ ಇರುವವರು ಏನು ಹೇಳ್ತಾರೋ ಅದನ್ನು ಮಾಡುವ ಸಂಸ್ಥೆ. ಹೀಗಾಗಿ ಲೋಕಾಯುಕ್ತ ಹಲ್ಲು ಕಿತ್ತ ಹಾಗಿನ. ಈ ಕುರಿತು ನೇರವಾಗಿ ವಿಶ್ವನಾಥ ಶೆಟ್ಟಿಯವರು ಆರೋಪ ಮಾಡದಿದ್ದರು ಕೂಡ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ಭ್ರಷ್ಟಾಚಾರ ನಿಗ್ರಹದ ಹಣವನ್ನು ಲೋಕಾಯುಕ್ತ ಅಧೀನಕ್ಕೆ ತಂದು ಲೋಕಾಯುಕ್ತ ಹಿಂದಿನಂತೆ ಹೆಚ್ಚಿನ ಅಧಿಕಾರ ನೀಡಬೇಕು ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ, ಅಂದರೆ ಈಗ ಲೋಕಾಯುಕ್ತ ಅಧಿಕಾರ ಇಲ್ಲ ಅನ್ನುವ ಮಾತನ್ನು ಅವರು ಹೇಳಿದರು. ಇದೇ 27ರಂದು ಅವರು ನಿವೃತ್ತರಾಗ್ತಾರೆ, ನಾಳೆ ಅಲ್ಲ ನಾಡಿ. ಈ ಹಿನ್ನೆಲೆಯಲ್ಲಿ ಅವರು ಮಾತನಾಡಿ ತಾವು ಎಷ್ಟು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇನೆ ಅನ್ನುವ ಅಂಕಿಅಂಶಗಳನ್ನು ಅವರು ಕೊಟ್ಟರು. ಸೊ ACB ಸರ್ಕಾರದ ಅಧೀನದಲ್ಲಿ ಇರೋದರಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವ ಮಾತನ್ನು ಅವರು. ಅದರಂತೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಹೆಚ್ಚಿನ ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಸ್ವತಂತ್ರವಾದ ಅಸ್ತಿತ್ವ ಇರಬೇಕು. ಲೋಕಾಯುಕ್ತ ಸ್ಥಾಪನೆಯಾದ ಸಂದರ್ಭದಲ್ಲಿ ಅದಕ್ಕೊಂದು ಸ್ವತಂತ್ರವಾದ ಅಸ್ತಿತ್ವವನ್ನು ನೀಡಲಾಯಿತು, ಅದನ್ನು ಕಿತ್ತುಕೊಳ್ಳಲಾಯಿತು. ಈ ಅಪರಾಧ ಮಾಡಿದವರು ಸಿದ್ದರಾಮಯ್ಯ. ಯಾಕೆ ಸಿದ್ದರಾಮಯ್ಯ ಮಾಡಿದ್ರು? ಸಿದ್ದರಾಮಯ್ಯ ವೈಯಕ್ತಿಕರಾಗಿ ಭ್ರಷ್ಟರು ಅಂತ ನನಗೆ ಈಗಲೂ ಅನಿಸ್ತಾನೆ, ಆದರೆ ಅವರ ಸುತ್ತಮುತ್ತ ಇದ್ದಂಥ ಭ್ರಷ್ಟರು ಅವರ ರಕ್ಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯ ಹೊರಟ್ರ. ಲೋಕಾಯುಕ್ತದಲ್ಲಿ ಬರುವ ಪ್ರಕರಣಗಳು ತಮ್ಮ ಸುತ್ತಮುತ್ತ ಇರುವವರನ್ನ ಜೈಲಿಗೆ ಕಳಿಸ್ಬೋದು ಅಂತ ಸಿದ್ದರಾಮಯ್ಯ.
ಅವರು ರಾಜಕೀಯ ಒತ್ತಡಕ್ಕೆ ಒಳಗಾದ್ರ. ಆಗ ನೋಡಿದ್ರೆ ಸಿದ್ದರಾಮಯ್ಯ ರಾಜಕೀಯ ಒತ್ತಡಕ್ಕೆ ಒಳಗಾಗುವ ವ್ಯಕ್ತಿ ಅಲ್ಲ, ಅವರನ್ನ ನಂಬಿಲ್ಲ ಅವ್ರ ರಾಜಕೀಯ ಒತ್ತಡ. ಆದರೆ ಈ ಒಂದು ವಿಚಾರದಲ್ಲಿ ಅವರು ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನುಮಾನನಿಲ್ಲ. ಆ ಮೂಲಕ ಇಸಿ ಲೋಕಾಯುಕ್ತ ವಾಟ್ ಎವರ್ ಇಟ್ ಮೇ ಬಿ ಲೋಕಾಯುಕ್ತ ದಾಳಿಗಳು ಒಂದು ಭ್ರಷ್ಟಾಚಾರದ ವಿರೋಧಿ ಮನಸ್ಥಿತಿಯನ್ನು ಕರ್ನಾಟಕದಲ್ಲಿ ಮಾಡ್ತಾರೆ. ಒಂದು ಲೋಕಾಯುಕ್ತ ದಾಳಿ ಆಯಿತು ಅಂತ ತಕ್ಷಣ ಅದಕ್ಕೊಂದು ಹೊಸ ಆಯಾಮ ಬರ್ತದೆ. ಕಳ್ಳರು ಸುಳ್ಳರು ಅಯೋಗ್ಯರು ಕಾಸುಡಿಯ ರಾಜಕಾರಣಿಗಳಿಗೆ ನಡುಕ ಬರ್ತಾರೆ. ಅದರ ಫಲಿತಾಂಶ ಏನಾಗ್ತಾ ಇತ್ತು ಅನ್ನೋದು ಬೇರೆ. ಆದರೆ ಅದು ಸೃಷ್ಟಿಸ್ತಿದ್ದಂಥ ವಾತಾವರಣ ಇದೆಯಲ್ಲ, ಅದು ಅಂತಹ ವಾತಾವರಣ ಇತ್ತು. ಅದನ್ನು ಸಿದ್ದರಾಮಯ್ಯ ನಾಶ ಮಾಡಿಸು, ಅದನ್ನು ಮುಗಿಸು. ಅದಾದ ಮೇಲೆ ಬಿ ಜೆ ಪಿ ಅಧಿಕಾರಕ್ಕೆ ಬರುವಾಗ ಲೋಕಾಯುಕ್ತಕ್ಕೆ ಬೇಕಾದ ಶಕ್ತಿಯನ್ನು ತುಂಬುತ್ತೆ ಎಂದು ಸುಳ್ಳು ಹಸಿ ಸುಳ್ಳು ಅವರಿಗೂ ಭಯ ಇತ್ತು. ಯಾಕೆಂದರೆ ಯಡಿಯೂರಪ್ಪನವರು ಮತ್ತು ಅಕ್ರಮ ಗಣಿಗಾರಿಕೆ ಇದೆಯಲ್ಲ, ಆ ಅಕ್ರಮ ಗಣಿಗಾರಿಕೆಯಿಂದ ಆದ ಪರಿಣಾಮ ಅವರಲ್ಲಿ ಒಳಗಡೆ ಒಂದು ಭಯವನ್ನು ಆತಂಕವನ್ನು ಸೃಷ್ಟಿಸಿ ಜನಾರ್ದನ್ ರೆಡ್ಡಿ ಅಂತ ಜನಾರ್ದನ್ ರೆಡ್ಡಿಯವರೇ ರಾಜಕೀಯವಾಗಿ ಮೂಲೆ ಗುಂಪಾಗುವಂತೆ ಮಾಡಿ ಆ ಕಾರಣಕ್ಕೆ ಆ ಭಯ ಇತ್ತು. ರಾಜಕೀಯ ಪಕ್ಷ ಯಾವುದೇ ಆಗಲಿ ಕಂಡ್ರೆ ಅವರು ಮೂಲಭೂತವಾಗಿ ಭ್ರಷ್ಟಾಚಾರವನ್ನು ಸಂರಕ್ಷಿಸ್ತಾ ಬರುವವರು. ಅವರು ಲೋಕಾಯುಕ್ತಕ್ಕೆ ಸಂಪೂರ್ಣವಾದ ಅಧಿಕಾರ ಕೊಡೋದಕ್ಕೆ ಇದ್ದರೆ ಅಧಿಕಾರ ನಮ್ಮಲ್ಲಿರಬೇಕು. ಆವಾಗ ರಾಜಕೀಯ ಕಾರಣಕ್ಕಾಗಿ ಅದನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೋಬಹುದು. ತಮಗೆ ರಾಜಕೀಯವಾಗಿ ಯಾರು ಆಗಲ್ವೋ ಅವ್ರ ಮೇಲೆ ದಾಳಿ ಮಾಡುವಂತೆ ಎ ಸಿ ಬಿಗೆ ದಾಳಿ ಮಾಡೋ ಮೂಲಕ ಅವ್ರನ್ನ ಮಾಡ್ಬೋದು. ತಮ್ಮ ನಿಯಂತ್ರಣ ತಂತ್ರ ತಮ್ಮ ಸ್ವರಕ್ಷಣೆ ತಮ್ಮ ಸ್ವರಕ್ಷಣೆಯನ್ನು ಕೂಡ ಇದರಿಂದ ಮಾಡಿಕೊಳ್ಳಬಹುದು. ಆ ಕಾರಣಕ್ಕಾಗಿ ಲೋಕಾಯುಕ್ತ ಪರವಾಗಿ ಯಾವುದೇ ರಾಜಕಾರಣಿಗಳು ಯಾವ ರಾಜಕೀಯ ಪಕ್ಷ ಇವರೆಲ್ಲ ಭ್ರಷ್ಟಾಚಾರದ ವಿರೋಧಿಗಳು ನಾವು ಅಂತ ಹೇಳೋದು ಸುಳ್ಳು, ಹಸಿ ಸುಳ್ಳು. ಅವ್ರ ಕಾಸು ಹೊಡೆದ, ಇವನ ಕಾಸು ಹೊಡೆದ, ಪರ್ಸೆಂಟೇಜ್ ವ್ಯತ್ಯಾಸ. ಸಿದ್ದರಾಮಯ್ಯ ಇದ್ದಾಗ ಕಮಿಷನ್ 10% ಇದ್ದಿದ್ದು 40%, ರೇಟ್ ಜಾಸ್ತಿ ಆಗಿದೆ. ಎಲ್ಲ ರೇಟ್ ಇನ್ಫ್ಲೇಷನ್ ಅಲ್ವಾ, ಸಿಕ್ಕಾಪಟ್ಟೆ ರೇಟ್ಗಳೆಲ್ಲ ಜಾಸ್ತಿ, ಆದ್ದರಿಂದ ಭ್ರಷ್ಟಾಚಾರದ ರೇಟ್ ಕೂಡ ಜಾಸ್ತಿ ಆಗಿದೆ. ಆದರೆ ಇದು ಐತಿಹಾಸಿಕ ಒಂದು ಅಪರಾಧ. ಸಿದ್ದರಾಮಯ್ಯ ಈ ಕೆಲಸವನ್ನು ಮಾಡಬಾರ್ದು. ಎಷ್ಟೇ ರಾಜಕೀಯ ಒತ್ತಡ ಬಂದರೂ ಕೂಡ ಅದನ್ನು ಅವರು ಎದುರಿಸಬೇಕು. ಹಾಗಿದ್ದರೆ ಕರ್ನಾಟಕದ ರಾಜಕೀಯ ಇತಿಹಾಸ ಅವರನ್ನು ನೆನಪು ಮಾಡ್ತದೆ. ಆದರೆ ಅಧಿಕಾರಕ್ಕೆ ಬಂದವರಿಗೆ ಒಂದು ಒಳಗಡೆ ಒಂದು ಅಧಿಕಾರ ಶಾಶ್ವತ ತಮಗೆ ಅಂತ ಅಂದ್ಕೊತಿರ್ತಾರೆ. ಅಧಿಕಾರ ಶಾಶ್ವತ ನಾನು ಕಾಯ್ದಿರ್ತೀನಿ, ನಾನು ಇರಬೇಕಾದ್ರೆ ನನ್ನ ಸುತ್ತಮುತ್ತಲು ಇರೋರು ಯಾರು ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಮಾಡಿದರೆ ಸಿಕ್ಕಾಕಬಾರದು, ಅವರು ರಕ್ಷಣೆ ಮಾಡಬಾರ್ದು. ಇಂಥ ಒಂದು ಮನಸ್ಥಿತಿ ಇದನ್ನು ಸೃಷ್ಟಿ ಮಾಡಿದೆ ನೋಡಿ. ಇನ್ನೊಂದು ಮಾತನ್ನು ವಿಶ್ವನಾಥ್ ಶೆಟ್ಟಿ ಹೇಳ್ತಾರೆ, 1226 ವರದಿಗಳಿಗೆ ಸರ್ಕಾರದ ಉತ್ತರವೇ ಬಂದಿಲ್ಲ. ತಪ್ಪಿತಸ್ಥ ಸರ್ಕಾರಿ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಲೋಕಾಯುಕ್ತ ಕಾಯ್ದೆಯ ಸೆಕ್ಷನ್ 12(3) ಅಡಿಯಲ್ಲಿ 1122 ಮತ್ತು ಸೆಕ್ಷನ್ 21(1) ಅಡಿಯಲ್ಲಿ 587 ವರದಿಗಳನ್ನ ಸರ್ಕಾರಕ್ಕೆ ಕಳುಹಿಸಿಕೊಂಡ. ಇವರಿಗೆ ಅಧಿಕಾರವೇ ಇಲ್ಲ, ವರದಿ ಕಳಿಸ್ಕೊಡು. ಈ ಪೈಕಿ 1220 ಪ್ರಕರಣಗಳಲ್ಲಿ ಕ್ರಮ ಕೈಗೊಂಡಿರುವ ಬಗ್ಗೆ ವರದಿ ಬರುವುದು ಬಾಕಿ ಇದೆ. ಅಂದರೆ ಇವರಿಗೆ ಏನು ಭ್ರಷ್ಟಾಚಾರದ ಸರ್ಕಾರಿ ಅಧಿಕಾರಿಗಳು ಇವರಿಗೆ ಭ್ರಷ್ಟಾಚಾರ, ಅದರ ವರದಿಯನ್ನು ಸರ್ಕಾರಕ್ಕೆ ಕೊಡ. ಸರ್ಕಾರದಲ್ಲಿ ಒಂದು ಇಟ್ಕೊಂಡು ಕುಂಡಿಯಡಿಗೆ ಹಾಕೊಂಡು ಕೂತ್ಕೊಳ್ತಾರೆ. 1226 ಪ್ರಕರಣಕ್ಕೆ ಸಂಬಂಧಪಟ್ಟ ಕ್ರಮ ಕೈಗೊಳ್ಳಿ ಅಂದರೆ ಸರ್ಕಾರ ಕ್ರಮ ಕೈಗೊಳ್ಳಿ. ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕಾಗತ್ತೆ? ಇದರ ವಿರುದ್ಧ ಒಂದು ಚಳವಳಿ, ಒಂದು ಆಂದೋಲನ, ಒಂದು ಜನರ ಪ್ರತಿಕ್ರಿಯೆ, ಜನ ಎಲ್ಲದರ ಬಗ್ಗೆ ಮಾತಾಡ್ತಾರೆ, ಮಾಧ್ಯಮಗಳಲ್ಲಿ ಹಲ್ಲೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆದರೆ ಇಂಥ ಒಂದು ಮಹತ್ವದ ವಿಚಾರದ ಬಗ್ಗೆ ಚರ್ಚೆ ನಡೆ, ಲೋಕಾಯುಕ್ತವನ್ನು ನಾಶಪಡಿಸಿದ್ದ ಬಗ್ಗೆ ಯಾವುದೇ ಮಾಧ್ಯಮದಲ್ಲಿ ಚರ್ಚೆ ನಡೆದಿದ್ದು ನೋಡಿಲ್ಲ. ಅಂದರೆ ಭ್ರಷ್ಟಾಚಾರವನ್ನು ಮಾಧ್ಯಮ ಕೂಡ ಒಪ್ಪಿಕೊಂಡಿದೆ, ಭ್ರಷ್ಟಾಚಾರವನ್ನು ರಾಜಕಾರಣಿಗಳು ಒಪ್ಪಿಕೊಂಡಿದ್ದಾರೆ, ಭ್ರಷ್ಟಾಚಾರವನ್ನು ಬ್ಯುರೋಕ್ರಸಿ ಒಪ್ಪಿಕೊಂಡಿದೆ. ಇದು ಈ ರೀತಿಯ ಒಂದು ಸ್ಥಿತಿಯನ್ನು ನಿರ್ಮಿಸಿದೆ ಅಂತ ನನಗೆ ಅನಿಸುತ್ತೆ. ಸೊ ಇದರ ವಿರುದ್ಧ ನಡೀಬೇಕಾಗಿದೆ, ಇದರ ವಿರುದ್ಧ ಹೋರಾಟ ನಡೀಬೇಕಾಗಿದೆ, ಇದರ ವಿರುದ್ಧ ಚಳವಳಿ ನಡೀಬೇಕಾಗಿದೆ. ಹಾಗಿದ್ದರೆ ಮಾತ್ರ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಿದ್ರೆ ಲೋಕಾಯುಕ್ತ ಯಾಕೆ ಬೇಕು? ಲೋಕಾಯುಕ್ತ ಅಧಿಕಾರ ಕೊಡೋದು ಸರಿಯಿಲ್ಲ. ಇಂಥ ಹಲವು ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ಬೋದು, ಚರ್ಚೆ ನಡೆದು ನಡೀಬೇಕು ಇದ್ರ ಬಗ್ಗೆ ಅಲ್ಲ. ಆದರೆ ಯಾಕೆ ಲೋಕಾಯುಕ್ತ ಬೇಕು ಅಂದರೆ ಭ್ರಷ್ಟಾಚಾರ ವಿರೋಧಿ ಮನಸ್ಥಿತಿಯನ್ನು ನಿರ್ಮಿಸಬೇಕಾಗಿದೆ. ಭ್ರಷ್ಟಾಚಾರದ ವಿರೋಧಿ ಮನಸ್ಥಿತಿಯನ್ನು ನಿರ್ಮಿಸಬೇಕು ಅಂದರೆ ಭ್ರಷ್ಟರಿಗೆ ಶಿಕ್ಷೆಯಾಗುತ್ತೆ. ಇಂಥವ್ರು ಭ್ರಷ್ಟರು ಅಂತ ಅವ್ರು ಎಟ್ಲೀಸ್ಟ್ ಅವರನ್ನು
ಸಮಾಜದ ಮುಂದೆ ಬೆತ್ತಲುಗೊಳಿಸುವ ಕೆಲಸವಾದರೂ ನಡೀಬೇಕಾಗಿದೆ. ಆ ಕೆಲಸ ನಡೀತಾ ಇಲ್ಲ. ಸೊ ಇದು ಬಹುಮುಖ್ಯವಾದ ಸಮಸ್ಯೆ ಆಗಿದೆ. ಸೊ ಆದರೆ ಇವರೆಲ್ಲರೂ ಕೂಡ, ನಾನು ಸಿದ್ದರಾಮಯ್ಯರಿಂದ ಇದರ ನಿರೀಕ್ಷೆ ಮಾಡೇ ಇರಲಿ, ನನಗೆ ಇವತ್ತಿಗೂ ಅವ್ರ ಬಗ್ಗೆ ಗೌರವ ಇದೆ. ಕರ್ನಾಟಕದ ಕೆಲವೇ ಕೆಲವು ಜನಪರ ರಾಜಕಾರಣಿಗಳು ಅವರ ಬದ್ಧತೆಯನ್ನು ನಾನು ಪ್ರಶ್ನಿಸ್ತಾರೆ. ಅವರಿಗೆ ಬಡವರ ಪರವಾಗಿ ಬದ್ಧತೆ ಇದೆ, ಹಸಿವು ಮುಕ್ತ ಕರ್ನಾಟಕ. ಆದರೆ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಬದ್ಧತೆ ಇಲ್ಲ? ಭ್ರಷ್ಟಾಚಾರವನ್ನು ಯಾಕೆ ನೀವು ಗಂಭೀರವಾಗಿ ಪರಿಗಣಿಸಿಲ್ಲ? ಇದು ಇಡೀ ಸಿದ್ದರಾಮಯ್ಯನ ರಾಜಕೀಯ ಬದುಕಿನಲ್ಲಿ ಲೋಕಾಯುಕ್ತವನ್ನು ನಾಶಪಡಿಸಿದ್ದು ಒಂದು ಕಪ್ಪು ಚುಕ್ಕೆ ಅಂತ ನಾನು ಹೇಳೋದಕ್ಕೆ ಇಷ್ಟ. ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಅದು ಕಪ್ಪು ಚುಕ್ಕೆ, ಅದು ಅವರು ಮಾಡಿರ್ತಾರೆ. ಅದರಂತೆ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಹೋಗ್ಬಿಟ್ಟು ಅಧಿಕಾರ ಕೊಡ್ತೀವಿ ಲೋಕಾಯುಕ್ತಕ್ಕೆ ಅಂತ ಮಾತನಾಡಿದ್ರಲ್ಲ ಆ BJP ಪಕ್ಷ, ಅವ್ರದ್ದು ನಾನು ನಿರೀಕ್ಷೆ ಮಾಡಲ್ಲ. ಯಾಕಂದ್ರೆ ಅವರ ಎಜೆಂಡಾ ಬೇರೆ, ಧರ್ಮ ರಾಜಕಾರಣ ದೇವಸ್ಥಾನ ಮುಸ್ಲಿಂ ವಿರೋಧ ಇದು BJP. ಆದ್ದರಿಂದ ಅವರು ಭ್ರಷ್ಟಾಚಾರದ ವಿರೋಧಿಗಳಲ್ಲವೇ. ಅತಿ ಹೆಚ್ಚು ಭ್ರಷ್ಟರು ಯಾರಿದ್ದಾರೆ ಅಂದರೆ BJP. ಸಿದ್ದರಾಮಯ್ಯ ಏನಾದರೂ ಲೋಕಾಯುಕ್ತದ ಅಧಿಕಾರವನ್ನು ಕಸಿದುಕೊಳ್ಳದಿದ್ದರೆ ಆ ಲೋಕಾಯುಕ್ತ ಇವತ್ತು ಕರ್ನಾಟಕದಲ್ಲಿ ಬೇರೆ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಹಲವಾರು ಭ್ರಷ್ಟರು ಸಿಕ್ಕಾಕತ್ತಿದ್ರು, ಆದರೆ ಆ ಕೆಲಸವನ್ನು ಸಿದ್ದರಾಮಯ್ಯ ಮಾಡಲೇ ಇಲ್ಲ. ಅವರು ಭ್ರಷ್ಟಾಚಾರದ ಪರವಾಗಿ ನಿಂತುಬಿಟ್ರು ಅಂತ ನನಗೆ ದುಃಖದಿಂದ, ನೋವಿನಿಂದ ಹೇಳೋದಕ್ಕೆ ಇಷ್ಟ. ಇನ್ನು ಮುಂದೆ ಯಾರೋ ಅಧಿಕಾರಕ್ಕೆ ಬರಲಿ, ನನ್ನ ಮಾತು ಕೇಳಿ, ಯಾವನೇ ರಾಜಕಾರಣ ಎಲೆಕ್ಷನ್ ಬಂದು ಕೇಳಿ, ನೋಡಪ್ಪ ಲೋಕಾಯುಕ್ತವನ್ನು ಅದಕ್ಕಿರುವ ಅಧಿಕಾರವನ್ನು ನೀವು ನಿಮ್ಮ ಪಕ್ಷ ಪುನಃಸ್ಥಾಪನೆ ಮಾಡುತ್ತ ಆಶ್ವಾಸನೆ ಕೊಡಿ ಅಂತ ಕೇಳಿ ಪ್ರತಿಯೊಬ್ಬ ರಾಜಕಾರಣಿ ನಿಲ್ಲಿಸಿ ಕೇಳಬೇಕು. ನಿಮ್ಮ ಮಾತಾರ ವಾಯ್ಸ್ ಓಕೆ ಫೈನ್ ಆಗ್ತೀವಿ ಅಂತ ಒಂದು ಜನಾಂದೋಲನ ರೂಪುಗೊಳ್ಬೇಕು. ಆದರೆ ಭ್ರಷ್ಟಾಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ವಾತಾವರಣನೇ ಇಲ್ಲ. ಫಾರ್ ಎಕ್ಸಾಂಪಲ್, ಇತ್ತು ನೋಡಿ ಈಗ ರವಿಕೃಷ್ಣಾರೆಡ್ಡಿಯವರು, ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ. ಆದರೆ ಯಾವ ಮಾಧ್ಯಮವೂ ಗಂಭೀರವಾಗಿ ಕಾಣಲ್ಲ. ಪಾಪ ಅವರು ಅದನ್ನು ಮಾಡಿಬಿಟ್ಟು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧ ತಾಲೂಕು ಕಚೇರಿಗಳು ಇದೆಲ್ಲ ನಡೆಯುತ್ತೆ ಅಂತ ಹೋದರೆ ಪ್ರತಿಭಟನೆ ಮಾಡಿದರೆ ಎಲ್ಲ ಸೇರ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ಬಾರ್ದು. ಇದು ಇವತ್ತಿನ ಪರಿಸ್ಥಿತಿ. ಸೊ ಇವತ್ತು ಲೋಕಾಯುಕ್ತದ ಅವಶ್ಯಕತೆ ಹಿಂದೆಂದಿಗಿಂತ ಜಾಸ್ತಿ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಜಾಸ್ತಿ ಇದೆ. ಆದ್ದರಿಂದ ಲೋಕಾಯುಕ್ತಕ್ಕೆ ಮತ್ತೆ ಅಧಿಕಾರವನ್ನು ಕೊಡಬೇಕಾಗಿದೆ. ಹೊಸ ಯಾರೇ ಹೊಸ ಅವರು ನೇಮಕ ಆಗಲಿ, ನೇಮಕ ಆದವರು ಫಸ್ಟ್ ನೋಡಪ್ಪ ನೀನು ನನಗೆ ಹೆಚ್ಚಿನ ಅಧಿಕಾರ ಕೊಡ್ತೀರಿ ಅಂತಂದರೆ ನಾನು ಲೋಕಾಯುಕ್ತದ ಅಧಿಕಾರವನ್ನು ವಹಿಸ್ಕೋತೀನಿ ಅಂತ ಜಸ್ಟಿಸ್ ಅವ್ರು ಹೇಳಿದರು. ಎಲ್ಲರಿಗೂ ಅದನ್ನೇ ಆವಾಗ ಮಾತ್ರ ಏನಂದ್ರೆ ಅದು ಸಾಧ್ಯ ಅಂತ ನನಗೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ಸುದ್ದಿ ವಿಶ್ಲೇಷಣೆ ಮತ್ತೆ ನಿಮ್ಮ ಬಳಿ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.